ನಮಸ್ಕಾರ ವೀಕ್ಷಕರೇ, ಎಂಆರ್ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್. ಇದೀಗ ಮುಖ್ಯಾಂಶಗಳು. ನಕಲಿ ಸಿಡಿ ಬಗ್ಗೆ ಸಮಗ್ರ ತನಿಖೆ ಕೈಗೊಳ್ಳುವಂತೆ ಮನವಿ. ಮೂಡಲಗಿಯ ಕಲ್ಮೇಶ್ವರ ಸರ್ಕಲ್ನಲ್ಲಿ ಜಾರಕಿಹೊಳಿ ಅಭಿಮಾನಿಗಳು ಹಾಗೂ ಬಿಜೆಪಿಯ ಕಾರ್ಯಕರ್ತರು ಸೇರಿ ಮಾಧ್ಯಮಗಳಲ್ಲಿ ಬಿತ್ತರಗೊಳ್ಳುತ್ತಿರುವ ಸಿಡಿ ನಕಲಿಯಾಗಿದೆ. ರಮೇಶ್ ಜಾರಕಿಹೊಳಿ ಅವರ ಪ್ರಭಾವವನ್ನ ಕುಗ್ಗಿಸೋದಕ್ಕೆ ಈ ಸೆಕ್ಸ್ ಸಿಡಿಯನ್ನ ಎಡಿಟ್ ಮಾಡಿ ಅವರ ವರ್ಚಸ್ಗೆ ಮಸಿ ಬಳಿಯಲು ಸಂಚು ಮಾಡಲಾಗಿದೆ. ಈ ಸಿಡಿ ಸಂಪೂರ್ಣ ನಕಲಿಯಾಗಿದ್ದು ತಪ್ಪಿಸ್ತತ್ತರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಪ್ರಕಾಶ್ ಮಾದರ್ ಅವರು ಮಾತನಾಡಿ, ರಮೇಶ್ ಜಾರಕಿಹೊಳಿ ಅವರ ಜನಪ್ರಿಯತೆಯನ್ನ ಸಹಿಸದ ಕೆಲ ಪ್ರಭಾವಿ ವ್ಯಕ್ತಿಗಳು ಷಡ್ಯಂತ್ರ ರೂಪಿಸಿದ್ದು ಸಿಡಿ ಬಗ್ಗೆ ಸತ್ಯ ಸಂಗತಿ ಹೊರಬರಬೇಕು. ಆಗ ಮಾತ್ರ ಪ್ರಕರಣ ಕುರಿತು ನೈಜ ಸಂಗತಿ ಹೊರಬೀಳಲಿದ್ದು ಅದೆಲ್ಲ ನಮಗೆ ನ್ಯಾಯ ಸಿಗುವ ವಿಶ್ವಾಸವಿದೆ. ಆದ್ದರಿಂದ ಈ ಪ್ರಕರಣವನ್ನ ಸಿಬಿಐ ಅಥವಾ ಸಿಒಡಿಗೆ ವಹಿಸಿ ನಕಲಿ ಸಿಡಿ ಬಗ್ಗೆ ಸಮಗ್ರ ತನಿಖೆ ನಡೆಸಲು ಸೂಕ್ತ ಆದೇಶವನ್ನ ಹೊರಡಿಸಿ ಮಾನ್ಯ ರಮೇಶ್ ಜಾರಕಿಹೊಳಿ ಅವರಿಗೆ ನ್ಯಾಯವನ್ನ ಒದಗಿಸಬೇಕು ಎಂದು ಹೇಳಿದರು. ಈ ಒಂದು ಸಂದರ್ಭದಲ್ಲಿ ಮುಖಂಡರಾದ ಸಂತೋಷ್ ಸೋಣವಲ್ಕರ್, ನಿಂಗಪ್ಪ ಫಿರೋಜಿ, ವಿಜಯ್ ಸೋಣವಲ್ಕರ್, ಹನುಮಂತ ಗುಡ್ಲಮನಿ, ರವಿ ಸಣ್ಣಕ್ಕಿ, ಪ್ರಕಾಶ್ ಮಾದರ್, ಎಸ್ಎಸ್ ಪಾಟೀಲ್, ಅನ್ವರ್ ನಧಾಪ್, ರಮೇಶ್ ಸಣ್ಣಕ್ಕಿ, ಗಿರೀಶ್ ದೊಳ್ಳೇಶ್ವರ್, ಹನುಮಂತ ಸತರೆಡ್ಡಿ, ಅಜೀಜ್ ಡಾಂಗೆ, ಮಲಿಕ್ ಹುಣಶಾಳ್, ರಾಹುತ್ ಜೆಂಡುಕುರುಬರ್, ಶಿವಬಸು ಸುನದೋಳಿ, ಈರಪ್ಪ ಡಬಳೇಶ್ವರ್ ಹಾಗೂ ನೂರಾರು ಅಭಿಮಾನಿಗಳು ಕಾರ್ಯಕರ್ತರು ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದ್ದರು.